ಕಿಲ್ಲರ್ ಕೊರೋನಾ ವ್ಯಾಪಕವಾಗಿ ಹರಡುತ್ತಿರುವುದರಿಂದ ಸರ್ಕಾರ ಕರೆ ನೀಡಿರುವ ಲಾಕ್ಡೌನ್ ಸಂದರ್ಭದಲ್ಲಿ ಕೂಲಿಯನ್ನೇ ನಂಬಿಕೊಂಡಿರುವ ದುಡಿಯುವ ಕೈಗಳಿಗೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕೆಲಸವಿಲ್ಲದೆ ಕಂಗಾಲಾಗಿರುವ ಕಾರ್ಮಿಕರಿಗೆ ಸಂಜೀವಿನಿಯಾಗಿದೆ. ಈಗ ಯಾರು ಸರ್ ಕೆಲಸ ಮಾಡಿದ್ರಿ? ಈಗ ನಾವು ಈಗ ಈಗ 6 ದಿನ ಆತ್ರಿ, ಮತ್ತೆ 285 ರೀ ಕರೆಕ್ಟ್. 1 ಫೂಟ್ ಗುಂಬ್ರಿ ಹಂಚೌಕ್, 7 ಫೂಟ್ ಮತ್ತು 5 ಫೂಟ ಇಷ್ಟು ಕೆಲಸ ಮಾಡ್ತೀವಿ ರೀ. ನಾವು 3 ಗಂಟೆಗೆ ಬಿಟ್ಟು ಹೋಗ್ತೇವೆ ರೀ 26 ಕಡೆ. ಮತ್ತು ಈಗ ಬರಗಾಲ ಐತಿ ರೀ, ಈಗ ಇಲ್ಲಿ ನಾವು ಉಪವಾಸ ಇದೇವೆ ರೀ. ಸೀಟಾನ್ ಮೈದಿಗೆ ಕಾಣ ಕೊಡತ್ತಾರ ರೀ, ಇಲ್ಲಿ ನಮ್ಗೆ ಡಗರ್ ಕಳಿಸಿ ನಾವು ಪಗಾರ ತೊಗೊಳ್ತೀವಿ ರೀ. ನಾವು ಊರು ಬಿಟ್ಟು ಇಲ್ಲಿ ಹೊರಗೆ ಹೋಗೋದಿಲ್ಲ ರೀ. ಇಲ್ಲಿ ಕೆರೆದಾಗದ್ರೆ ರೀ, ಕೆರೆದಾಗಂದ್ರೆ ಊರಾಗ. ಆಮೇಲೆ ದೂರ ದೂರ ಜೊತೆ ಕೆಲಸ ಮಾಡ್ತೀವಿ. ದೂರ ದೂರ ರೀ, 1 ಮೀಟ್ರ್ ಮೇಲೆ ದೂರ ದೂರ ನಿಂತು ಕೆಲಸ ಮಾಡಬೇಕು. ಇದು ಗ್ರೂಪ್ ಐತಿ ರೀ. ಹಾಂ, ಎಷ್ಟು ಸಮಯ ಗ್ರೂಪ್ ಇದೆ ರೀ? 5 ಮಂದಿದು ಗ್ರೂಪ್ ಐತಿ ರೀ. ಇದು ಮಾಡಿದ ಕೆಲಸ ಚಲೋ ಏನು ಕೆಟ್ಟ ಅಂತೀರಿ? ಇದು ಚಲೋ ರೀ, ಅದು ಕೆಲಸ ಅಲ್ಲಿ ಊರಾಗ ರೀ. ಅದನ್ನ ಮಾನ್ಸಿಕ್ ಮಾಡ್ಕೊಂಡು ಇಲ್ಲಿ ಮಾಡ್ತೇವೆ ರೀ. ಮನೆಗಳು ಹೋಗಿ ಆರಾಮ್ ನೀಟ್ ಹತ್ತೈತಿ ರೀ, ಏನೂ ತಲೆಯಾಗ ಚಿಂತಿಲ್ಲ ರೀ. ಸರ್, ನಾವು ಬೆಳಗ್ಗೆ 8 ಗಂಟೆಗೆ ಬರ್ತೇವೆ ರೀ, ಮಧ್ಯಾಹ್ನ 2 ಗಂಟೆ ತನಕ ಕೆಲಸ ಮಾಡ್ತೇವೆ ರೀ. ನಮ್ಗೆ ಪಗಾರ 275 ರೀ, ಅಥವಾ ಶರ್ತಿನ ಚಾರ್ಜಸ್ ಕೂಡ 285 ರೂಪಾಯಿ ಕೊಡ್ತಾರೆ ರೀ. ಮತ್ತು ಒಂದು ಮನುಷ್ಯಾಗ ಉದ್ದಕ್ಕೆ 5 ಫೂಟ್ ರೀ, ಅಗಲಕ್ಕೆ 3 ಫೂಟ, ಗುಮ್ಮಕ್ಕೆ 2 ಫೂಟ್ ಅಂತ ಕೆಲಸ ಕೊಟ್ಟಿದ್ದಾರೆ ರೀ. ನಾವು ಅದನ್ನು ಮಾಡಿ ನಮ್ಮ ಮನೆಗೆ ಹೋಗ್ತೇವೆ. ಕೊರೋನಾ ವೈರಸ್ ಹರಡುವುದನ್ನು ತಡೆಯಲು ಕೇಂದ್ರ ಸರ್ಕಾರ 2ನೇ ಹಂತದ ಲಾಕ್ಡೌನ್ ಜಾರಿ ಮಾಡಿರುವುದರಿಂದ ಕೂಲಿಯನ್ನು ನಂಬಿಕೊಂಡಿರುವ ಜನರ ದುಡಿಮೆ ಸ್ಥಗಿತಗೊಂಡಿದೆ. ಹೀಗಾಗಿ ಕೇಂದ್ರ ಸರ್ಕಾರ ನರೇಗಾ ಯೋಜನೆಯಡಿ ಕೂಲಿ ಮೊತ್ತ ಹೆಚ್ಚಳ ಮಾಡಿದೆ. ಇದರಿಂದ ಚುಕ್ಕೋಡಿ ಭಾಗದಲ್ಲಿ ನರೇಗಾ ಕೆಲಸ ಭರದಿಂದ ಪ್ರಾರಂಭವಾಗಿದ್ದು ಕಾರ್ಮಿಕ ಸಮುದಾಯ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಆಸಕ್ತಿಯಿಂದ ಕೆಲಸದಲ್ಲಿ ನಿರತರಾಗಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ಜನರು ಎಲ್ಲರೂ ಕೆಲಸ ಕೊಡಿದರು. ಎಲ್ಲ ಮಂದಿ ಕೆಲಸ ಮಾಡಿ 67ರಿಂದ ಸಾಯಂಕಾಲ ಮಧ್ಯಾಹ್ನ 3 ಗಂಟೆ ಕೆಲಸ ಮಾಡಿ ಅವ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ 3 ಫೂಟ್ ಮೇಲೆ ದೂರ ಇಟ್ಟು ಅವ್ರನ್ನ ಕೆಲಸನ ಕೊಟ್ಟು ಚಲೋ ಹಚ್ಚಿದ್ರು. ಮತ್ತು ಪೇಮೆಂಟ್ ಹೆಂಗೆ ಮಾಡ್ತಾರೆ? ಪೇಮೆಂಟ್ 7 ದಿವ್ಸಕ್ಕೆ ಹಾಕಿರ್ತಾರೋ, ಇದಾಗ್ತದೆ ಒಂದು 15 ದಿವಸ ಜಮಾ ಆಗ್ತಾರೋ, ಏನು ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ. ಇದು ನಿಮ್ಮ ಊರಿಗೆ ಇದು ಚಲೋ ಆಗಿತ್ತು ಅಂತ ರೀ? ಬೆಸ್ಟ್ ಆತ್ರ, ಲೇಬರ್ ಕೆಲಸ ಆತ್ರಿ, ಅವ್ರ ಜೀವನಕ್ಕೂ ಆಧಾರ ಆದ್ರಿ. ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗುತ್ತಿರುವುದರಿಂದ ಸರ್ಕಾರ ಕಟ್ಟುನಿಟ್ಟಿನ ಲಾಕ್ಡೌನ್ ಆದೇಶ ಮಾಡಿದ್ದು ಜನ ಮನೆಯಿಂದ ಹೊರಗೆ ಬರುತ್ತಿಲ್ಲ. ಆದರೆ ಕೂಲಿಯನ್ನು ನಂಬಿಕೊಂಡು ಜೀವನ ನಡೆಸುತ್ತಿರುವ ಅದೆಷ್ಟೋ ಜನ ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗುವುದನ್ನು ಕಂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ದಿನಗೂಲಿ ಮೊತ್ತವನ್ನು 285 ರೂಪಾಯಿ ಹೆಚ್ಚಳ ಮಾಡಿ ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಈಗಾಗಲೇ ಈ COVID-19 ಅನ್ನೋ ಒಂದು ಮಹಾಮಾರಿ ಇಡೀ ವಿಶ್ವದಾದ್ಯಂತ ವ್ಯಾಪರಿಸಿದ್ದು. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಭಾಳಷ್ಟು ವೇಗದಲ್ಲಿ ಈ ಒಂದು ರೋಗವನ್ನು ಹರಡ್ತಾ ಇದೆ. ಅಂಥ ಒಂದು ನಿಟ್ಟಿನಲ್ಲಿ ಈ ಒಂದು COVID-19 ನಿಯಂತ್ರಿಸ್ತಕ್ಕಂಥದ್ದು ಸಾಮಾಜಿಕ ಅಂತರ ಮತ್ತು ನಾವು ಸ್ಟೇ ಇನ್ ಹೋಮ್ ಮನೆಯಲ್ಲಿ ಇರುವುದರಿಂದ ಮಾತ್ರ ಸಾಧ್ಯ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನರು ಮನೆಯಲ್ಲಿರುವುದರಿಂದ ರೈತರಾಗಲಿ ಅಥವಾ ಕೂಲಿ ಕಾರ್ಮಿಕರಾಗಲಿ ಕೆಲಸವಿಲ್ಲ ಅಂತ ಒಂದು ಯಾವುದೇ ಕಾರಣಕ್ಕೂ ಭಯಪಡುವ ಅಗತ್ಯವಿಲ್ಲ. ಈಗಾಗಲೇ ತಾಲೂಕಿನಾದ್ಯಂತ ನರೇಗಾ ಯೋಜನೆಯಡಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ವೈಯಕ್ತಿಕ ಮತ್ತು ಇನ್ನುಳಿದ ಒಂದು ಸಮುದಾಯ ಕಾಮಗಾರಿಗಳನ್ನು ಕೂಡ ತೆಗೆದುಕೊಳ್ಳಲು ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನ ಬಂದಿದೆ. ಅದರಂತೆ ಈಗಾಗಲೇ ನಾವು ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ವೈಯಕ್ತಿಕ ಹಾಗೂ ಸಮುದಾಯದ ಒಂದು ಕೂಲಿ ಆಧಾರಿತ ಕಾಮಗಾರಿಗಳನ್ನು ಪ್ರಾರಂಭಿಸಲು ನಿರ್ದೇಶನ ಕೊಟ್ಟಿದ್ದೀವಿ. ಅದರಂತೆ ಮುಗುಳಿ, ವಡ್ರಾಳ್, ನನದಿ ಹಾಗೂ ಎಲ್ಲ ಕಡೆ ಒಂದು ಸಮುದಾಯ ಕಾಮಗಾರಿಗಳು ಪ್ರಾರಂಭ ಆಗಿದ್ದಾವೆ. ಹಾಗೂ ರೈತರು ತಮ್ಮ ಜಮೀನುಗಳಲ್ಲಿ ಬದು ನಿರ್ಮಾಣ ಆಗಲಿ, ಹೊಸ ಬಾವಿ ನಿರ್ಮಾಣ ಆಗಲಿ, ಕೃಷಿ ಹೊಂಡಗಳನ್ನಾಗಲಿ ಅಥವಾ ದನಗಳ ಕೊಟ್ಟಿಗೆ ನಿರ್ಮಾಣಗಳನ್ನಾಗಲಿ ಅವರು ತಮ್ಮ 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 ಜಮೀನುಗಳಲ್ಲಿ ತಾವೇ ಕೆಲಸ ಮಾಡಿಕೊಂಡು ಒಂದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಈ COVID-19 ಅಂತಕ್ಕಂಥ ಒಂದು ಮಹಾಮಾರಿಯನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡಿ ಅದರ ಜೊತೆಗೆ ಒಂದು ಆರ್ಥಿಕವಾಗಿ ಕೂಡ ಒಂದು ಸಬಲರಾಗ್ತಕ್ಕಂಥ ದುಡಿಯುವ ಕೈಗಳಿಗೆ ಸಂಜೀವಿನಿಯಾಗಿರ್ತಕ್ಕಂಥ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನರೇಗಾ ಯೋಜನೆ ಬಹಳ ಅತ್ಯಂತ ಉಪಯುಕ್ತಕಾರಿಯಾಗಿದೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಹೀಗಾಗಿ ಚುಕ್ಕೋಡಿ ಭಾಗದಲ್ಲಿ ನರೇಗಾ ಯೋಜನೆಯಡಿ ಜನರು ಕೂಲಿ ಕೆಲಸಕ್ಕೆ ಲಗ್ಗೆ ಇಡುತ್ತಿದ್ದಾರೆ. ಚುಕ್ಕೋಡಿ ತಾಲೂಕಿನ 63 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 11,903 ಮಾನವ ದಿನಗಳು, ಹಾಗೆ ತಾಲೂಕಿನ ವಿವಿಧೆಡೆಯಲ್ಲಿ 34,147 ಜನರು ಸಕ್ರಿಯವಾಗಿ ಉದ್ಯೋಗದಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಹಂಗ ಕಿಲ್ಲದೇವ್ರಿ, ನಾವು ರೀ ಎಲ್ಲ ಈ ಕಾರ್ಮಿಕರಿಗೆಲ್ಲ ರೀ ನೀರು ತಂದು ಹಾಕ್ತೇವ್ರಿ. ನಿಮಗೆ ಇದು ಕೆಲಸ ಕೊಟ್ಟಿದ್ದಾರೆ? ಹಾಂ, ಕೆಲಸ ಕೊಟ್ಟಿದ್ದಾರೆ. ಉದ್ಯೋಗದ್ರಿ ಕೆಲಸ ರೀ, ಮುಂಜಾನೆ 10 ಗಂಟೆಗೆ ಬರ್ತೇವೆ ರೀ, ಸಾಯಂಕಾಲ 5 ಗಂಟೆಗೆ ಬರ್ತೇವೆ ರೀ.
ಪಗಾರ ಎಷ್ಟು ಕೊಡ್ತಾರೆ? 275. 275 ರೂಪಾಯಿ. ಹಾಂ, ಮ ಏನು ಪ್ರಾಬ್ಲಮ್ ಏನಿಲ್ಲ. ಆಮೇಲೆ ಈಗ ಈ ಕರೋನಾ ಇಂಥದ್ರ ನಿಮಗೆ ಕೆಲಸ ಸಿಕ್ಕಿದ ಬಗ್ಗೆ ಏನು ಆಗ್ತಿದೆ ನಿಮಗೆ? ಈಗಾಗಲೇ ಚುಕ್ಕೋಡಿ ತಾಲೂಕಿನ ಮುಗುಳಿ ಗ್ರಾಮದ 25 ಜನ ಕೆರೆ ಹೂಳೆತ್ತುವ ಕೆಲಸ ಮಾಡುತ್ತಿದ್ದಾರೆ. ವಡ್ರಾಳ್ ಗ್ರಾಮದಲ್ಲಿ ಕೆರೆ ಹೂಳೆತ್ತಲು ಸುಮಾರು 35 ಜನ ಬೇಕು. ಸರ್, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ವತಿಯಿಂದ ನಾವು ನಮ್ಮ ವಡ್ರಾಳ್ ಗ್ರಾಮದಲ್ಲಿ ಸುಮಾರು ಒಂದು 36 ಲೇಬರ್ಕ ನಾವು ಕೆಲಸ ನೀಡಿದೀವಿ ಸರ್. ಇಂತ ಕೊರೋನಾ ಸಂದರ್ಭದಲ್ಲಿ ಆ ಎಲ್ಲ ಉದ್ಯೋಗಸ್ಥರಿಗೆ ಬಹಳ ತೃಪ್ತಿಕರವಾಗಿದ ಮತ್ತು ಸಮಾಧಾನ ತಂದ ಸರ್. ಊರು ಗ್ರಾಮಸ್ಥರೆಲ್ಲ ಬಹಳ ಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ಎಷ್ಟು ಪೇಮೆಂಟ್ ಕೊಡ್ತೀವಿ ಏನಾದ್ರು? ಸರ್, 275 ರೂಪಾಯಿ ಅವರಿಗೆ ತುಂಬ ಸಂಬಳವನ್ನು ನೀಡ್ತಾ ಇದೀವಿ ಸರ್. 10 ರೂಪಾಯಿ ಎಕ್ಸ್ಟ್ರಾ ಮತ್ತು ಅವರಿಗೆ ಚಾರ್ಜಸ್ ಹಾಕ್ತಾ ಇದ್ದೇವೆ ಸರ್. ಅವ್ರಿಗೆ ಅದನ್ನು ಕೊಟ್ಟು ಎಲ್ಲ ಒಂದು ಒಳ್ಳೆಯ ರೀತಿಯಿಂದ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಿಂದ ಎಲ್ಲ ಲೇಬರ್ ಕೆಲಸ ಮಾಡ್ತಾ ಇದ್ದಾರೆ ಸರ್. ಯಾವ ರೀತಿ ಕೆಲಸ ತಗೋತಾರೆ ಸರ್? ಈಗ ಅವರು ನಾವು ಇಲ್ಲಿ ಒಂದು ಬಾಂದಾರ್ ಹೂಳೆತ್ತು ಮುಖಾಂತರ ಇಲ್ಲಿ ನೀರು ನಿಂತರ ನೀರು ಇಲ್ಲೆಲ್ಲ ನೀರು ನಿಂತು ಎಲ್ಲ ದನಕರುಗಳಿಗೆ ಮತ್ತು ಎಲ್ಲರಿಗೂ ಉಪಯೋಗ ಇಲ್ಲಿ ಕೆಲಸ ಆಗ್ತಾ ಇದೆ ಸರ್. ಅದೇ ರೀತಿ ನಂದಿ ಗ್ರಾಮದ ವ್ಯಾಪ್ತಿಯಲ್ಲಿ ಕಾಲುವೆ ನಿರ್ಮಾಣ ಮಾಡಲು ಸಹಿತ ಜನತೆ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಈ ನರೇಗಾ ಯೋಜನೆಯಿಂದ ಕಾರ್ಮಿಕರಿಗೆ ಅನುಕೂಲವಾಗಿದೆ. ಈ ನರೇಗಾ ಯೋಜನೆ ಏನೈತೆ, ಒಳ್ಳೆಯ ಯೋಜನೆ. ಈ ಯೋಜನೆಯಿಂದ ಬಡವರು ಉದ್ಯೋಗ ಸಿಗ್ತದೆ. ಬಡವ್ರ ದೇಶದಾಗ ಇನ್ನೂ ಭಾಳ ಜನ ಅದಾರ. ಇನ್ನೂ ಬಡವರ ಹೇಳ್ತಾರೆ ಗ್ರಾಮೀಣ ಅಭಿವೃದ್ಧಿ ಬಡವರ ಉದ್ಧಾರ ಅಂತ ಹೇಳ್ತಾರೆ. ಬಡವರ ಉದ್ಧಾರ ಆಗಬೇಕಾದ್ರೆ ಈ ಯೋಜನೆ ದೇಶ ಹಮ್ಮಿಕೊಂಡಕ್ಕೆ ಒಳ್ಳೇದೈತಿ. ನಮ್ಮಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಊರಾಗಿ ಬಿಸ್ನೆಸ್ ಫೆಸಿಲಿಟಿನಲ್ಲಿ ಕೆಲಸ ಮಾಡೋರು ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋರು. ಯಾಕಂದರೆ ಜನರಿಗೆ ಉದ್ಯೋಗ ಸಿಗ್ತೈತಿ ಮತ್ತು ಮೂಲಭೂತ ಸೌಲಭ್ಯಗಳ ಅನುಕೂಲ ಆಗ್ತೈತಿ. ಮೂಲಭೂತ ಸೌಲಭ್ಯ ಅಂದರೆ ಇದರ ಅರ್ಥ ಏನ, ಇಲ್ಲಿ ಕೆರೆ ಅನುಕೂಲ ನೀರು ಜಾಸ್ತಿ ಇರ್ತದೆ. ನೀರು ಜಾಸ್ತಿ ನಿಂತಂದ್ರೆ ಹಳ್ಳಿ ಜನರ ದನಗಳಿಗೆ ನೀರು ಕುಡಿಯೋಕೆ ಅನುಕೂಲ ಆಗೈತಿ. ಮುಂದೆ ಬಾವಿಗಳಿಗೆ ನೀರು ಪಾತಾಳಿ ಮ್ಯಾಲೆ ಬರ್ತೈತಿ. ರೈತರಿಗೂ ಅನುಕೂಲ ಆಗೈತಿ, ದನಕರಿಗೂ ಅನುಕೂಲ ಆಗೈತಿ. ಹಳ್ಳಿಯೊಳಗೆ ಜನರಿಗೆ ಹೋಗ್ಯಾಕೆ ಹೋಗ್ಯಾರಿ ಅಂಥದಕ್ಕೆಲ್ಲ ಅನುಕೂಲ ಆಗೈತಿ. ಮತ್ತು ಜನರಿಗೂ ಉದ್ಯೋಗ ಸಿಗ್ತದೆ. ಜನರಿಗೆ ಉದ್ಯೋಗ ಸಿಗೋದು ಭಾಳ ಇಂಪಾರ್ಟೆಂಟ್. ಯಾಕೆ ಜನರು ಉದ್ಯೋಗ ಸಿಕ್ಕರೆ ಅವ್ರು ನೆಮ್ಮದಿಯಿಂದ ಬರುತ್ತಾರೆ. ಇಂಥ ಈ ಕೊರೋನಾ ಬಂದಿತ್ತಲ್ಲ, ಈ ಕೊರೋನಾ ಟೈಮ್ದೊಳಗೆ ಜನರ ಪರಿಸ್ಥಿತಿ ಭಾಳ ಗಂಭೀರ ಪರಿಸ್ಥಿತಿ, ಭಾಳ ಕಠಿಣ ಪರಿಸ್ಥಿತಿ. ಒಪ್ಪತ್ತು ಊಟ ಮಾಡುವಂಥ ಪರಿಸ್ಥಿತಿ ಇವತ್ತಿನ ಕಾಲದಾಗ ಇಲ್ಲ. ಅಂಥ ಡೇಂಜರ್ ಪರಿಸ್ಥಿತಿ ಒಳಗೆ ನಮ್ಮ ಪಂಚಾಯತಿಯವರಾಗಲಿ, ಚೇರ್ಮನ್ರ, ಪಿ ಡಿ ಓ ಮತ್ತು ಸಂಬಂಧಿಸಿದ ಅಧಿಕಾರಿಗಳ, ತಾಲೂಕು ಅಧಿಕಾರ, ಜಿಲ್ಲಾ ಅಧಿಕಾರಿ, ಇದೇನು ನರೇಗ ಒತ್ತುಪಟ್ಟು ಎಲ್ಲ ಕಡೆ ತಿರುಗಾಡಿ ಎಲ್ಲ ಕಡೆ ಕೆಲಸ ಮಾಡ್ತಾರಲ್ಲ, ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾವ್ರು. ಒಳ್ಳೆ ರೀತಿಯಿಂದ ನಡೆದೈತಿ, ನಮ್ಮೆಲ್ಲರ ನೋಡಿದ್ರೆ ಭಾಳ ಉತ್ತಮ ನಡೆದೈತಿ. ಅದಕ್ಕೆ ನಾವು ಅವರಿಗೆ ಅಭಿನಂದನೆ ಇವತ್ತಿನ ದಿವಸ ಇದ್ರ ಪರವಾಗಿ ಹೇಳಬೇಕಾಗಿತ್ತು.